ಸಾಕ್ರಿ ಅನ್ನೋದು ತಪ್ಪಿಲ್ಲ. ಹೌದಿಲ್ರಿ, ಈಗ ಸ್ವಸ್ಥ 2,000 ರೂಪಾಯಿ ಮನಿ ಮಠ ಮನಿ ಯಜಮಾನ್ರಿಗೆ ಬರ್ತೈತೆ ಅಂದ್ರೆ ಎಲ್ಲಿ ಬಂದೈತಿ? ನಾವು 50 ರೂಪಾಯಿಗೆ ದುಡ್ದು ತಿನ್ನೋರು ಬುಟ್ಟಿ ಹೊತ್ತು ಸಂಜೆ ಮಠ, ನಮಗೆ ಎಲ್ಲಿ ಬಂದೈತಿ 2,000 ರೂಪಾಯಿ? ಎಲ್ಲ ಇದ್ದವ್ರಿಗೆ ಬಂದೈತಿ, ರೇಷನ್ ಕೂಡ ಬರುವಲ್ದು ನಮ್ಗೆ ಎಲ್ಲ ಬಂದಾಗ ಬಿಟ್ಟೈತಿ. ಏನ್ ಮಾಡ್ಬೇಕು? ಎಷ್ಟು ತಿಂಗಳಾಯ್ತು? 2,000 ರೂಪಾಯಿ ಬಂದು ಎಲ್ಲಿ 1 ರೂಪಾಯಿನೂ ಬಂದಿಲ್ರಿ ನಮಗೆ. ತೋರ್ಸೋಣ್ರಿ ಬೇಕಾದ್ರ. ಅಲ್ಲ ಕೇಳಿಲ್ವ ನೀವು? ಹೋಗಿ ಕೇಳಿದ್ವಿ, ಬಂದಿಲ್ಲಮ್ಮ ಬಂದಿಲ್ಲಮ್ಮ ಅಂತಾರೆ. ಬ್ಯಾಂಕಿಗೆ ಹೋದ್ರೆ ಬಂದಿಲ್ಲ ಬಂದಿಲ್ಲ. ಎಲೆಕ್ಷನ್ ಟೈಮ್ ಒಳ್ಳೆ ಸಂದರ್ಭ, ಹೋಗಿ ಏನಾದ್ರೂ ಅವ್ರು ಬಂದಾಗ ಕೇಳ್ತೀರಾ ನೀವು? ಕೇಳ್ತೀವಿ. ಎಲೆಕ್ಷನ್ ಬಂದವ್ರಿಗೆ ನಮ್ಗೆ 2,000 ರೂಪಾಯಿ ಹಾಕಿಲ್ರಿ, ನಾವ್ ಯಾಕೆ ಎಲೆಕ್ಷನ್ ಹಾಕ್ಬೇಕ್ರಿ? ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕಂತ ಕೇಳ್ತೀವಿ. ಯಾರು ಪಿ ಎಂ ಯಾರಾಗ್ಬೇಕು ನಿಮ್ಗೆ? ಪ್ರಧಾನ ಮಂತ್ರಿ ಅಂದ್ರೆ ಯಾರಾಗ್ಬೇಕು? ಯಾ ಬಂದ್ರು ಅಷ್ಟೇ ಬಿಡೋ ಮರ, ಏನ್ ತಗೊಂಡು ಏನ್ ಮಾಡಬೇಕು ನಮ್ಗೆ? ಏನ್ ಮಾಡ್ಬೇಕ್ರಿ? ಬಡವ್ರಿಗೆ ಆಡವ್ರಿಗೆ ಮನಿ ಜಾಗ ಕೊಡ್ಬೇಕ್ರಿ. ನಿಮ್ಮಂತವ್ರು ಓಟ್ ಹಾಕ ಕಷ್ಟ ಪಡ್ತೀರಿ, ಎಲ್ಲಾದ್ರು ಫ್ರೀ ಐತಿ ಅಂತೇಳಿ ಎಲ್ಲಾರು ಹಾಕ್ತೀವಿ. ನಮ್ಮೋಣ ಎಲ್ಲ ಹಾಕ್ತಾರ. ಅವ್ರಿಗೆ ಎಲ್ಲ ಈಗ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ದುಡ್ಡು ಹೊಡೆದ್ರೆ ಓಟ್ ಹಾಕ್ಬಿಡ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಸುಮ್ನೆ ಬಿಡ್ತಾರ ಅಂತ. ದುಡ್ಡು ಹಾಕ ದುಡ್ಡು ₹100 ರೂಪಾಯಿ ದುಡಿತೀವಿ. ಸಾಯಂಕಾಲ ಬೆಳಗ್ಗಿದ್ದ ಸಾಯಂಕಾಲ ಮಟ್ಟ ಬರ್ತೈತಿ ಹೋಗ್ತೀವಿ. ಮತ್ತೆ ಏನೈತ್ರಿ ಇದು? ಬಡವ್ರಿಗೆ ಆಡೋರಿಗೆ ಏನಾರು ಹೆಲ್ಪ್ ಮಾಡ್ಬೇಕ್ರಿ ನೀವು. ಯಾರು ಬಂದ್ರು ಅಷ್ಟೇ, ಏನು ಹೆಲ್ಪ್ ಮಾಡ್ತಿಲ್ವಾ? ಏನಿಲ್ರಿ ಈ ಓಣೆಗ, ನಮ್ಮ ಓಣೆಯಾಗ ಎಲ್ಲಾರಿಗೆ ಏನಿಲ್ಲ. ಗೆದ್ದವ್ರು ಯಾರು ಬಂದಿಲ್ವಾ ಇಲ್ಲಿಗೆ? ಯಾರು ಬಂದಿಲ್ಲ. ಸುಮ್ನೆ ಗೆಲ್ಸ್ಕೊಂಡು ಹೋದವ್ರು ಆಮೇಲೆ ಕಾಣ್ಸಂಗೆ ಏನು ಬರೋದಿಲ್ಲ. ಹಿಂದೆ ಮುಂದೆನೆ ಎಲ್ಲ ಸಂಸದರು ಎಮ್ಎಲ್ಎಗಳ ಮನೆ ಎಲ್ಲ ಐತೆ, ದೊಡ್ಡ ದೊಡ್ಡ ನಗರ. ಯಾರು ನಮ್ ಮನೇಲಿ ಬಡವ್ರು ಆಡೋರು ಎಲ್ಲಾರು ಇದಾರೆ, ಇದ್ದಂತವ್ರು ಯಾರು ಇಲ್ಲ. ಎಲ್ಲ ದುಡ್ಕೊಂಡ್ ತಿನ್ನೋರು. ದೀಪದ ಕೆಳಗ್ ಕತ್ಲಿದ್ದಂಗ ಹಂಗೈತಿ. ಏನು ಹೆಲ್ಪ್ ಆಗಿಲ್ಲ ಏನಿಲ್ರಿ. ಮತ್ತೆ ಯಾರಿಗೆ ಓಟ್ ಹಾಕ್ತಿರ? ಮತ್ತೆ ಓಟ್ ಹಾಕಂದ್ರೆ ಓಟ್ ಹಾಕ ಮತ್ತೆ ಮಾಡ್ತೀವಿ ಅಂತಾರೆ. ಗಟ್ರ ಮಾಡ್ತೀವಿ, ಎಲ್ಲ ಚಲೋ ಚಲೋ ಮಾಡ್ತೀವಿ ಅಂತಾರೆ. ಎಲ್ಲಿ ಮಾಡ್ಯಾರ? ಎಲ್ಲಿ ಮಾಡ್ಯಾರ? ಎಲ್ಲಿ ಅದ ನೋಡ್ರಿ. ಓಟ್ ಹಾಕ ಮಟ್ಟ ದಯವಿಟ್ಟು ಓಟ್ ಹಾಕ್ರಮ್ಮ ಅಂತ ಹೇಳ್ತಾರೆ. ಮತ್ತೆ ಮತ್ ಬರಲ್ಲ ತಿರಿ ಹೇಳ್ತಾರೆ. ಎಲ್ಲಿ ಬರಕತ್ತೈತ್ರಿ? ಅದು ಬರಕತ್ತಿಲ್ಲ, ಯಾವ್ದು ಬರಕತ್ತಿಲ್ಲ. ಇದ್ದ ಸೌಕರ್ಯಗೆ ಬರಕತ್ತೈತೆ, ದುಡ್ದು ತಿನ್ನೋರಿಗೆ ಬರಕತ್ತಿಲ್ಲ. ನಾವು ದುಡದ 50 ರೂಪಾಯಿ ಬಿಟ್ಟು ಹೊತ್ಕೊಂಡು ಹೋಗಿ ದುಡಿತೀವಿ. ಯಾರಿಗ ಗೊತ್ತ್ರಿ? ನಮ್ಗಾರ ಏನ್ ಗೊತ್ತ? ಕೇಳೋದು ವಾಪಸ್ ಬರೋದು ನಾವ್ ಅಷ್ಟೇ. ನಮ್ಗ ಹಾಕ್ರಿ ನಿಮ್ಗ ಹಾಕ್ರಿ ಅಂತಾರ. ಏನ್ ಸಸ್ತಾ ಮಾಡ್ಯಾರ್ರಿ? ಡೀಸೆಲ್ ರೇಟ್ ಜಾಂಪ್ ಆಗೈತೆ, ಅಕ್ಕಿ ರೇಟ್ ಜಾಂಪ್ ಆಗೈತಿ, ಎಣ್ಣೆ ರೇಟ್ ಜಾಂಪ್ ಆಗೈತಿ. ಏನ್ ಸಸ್ತಾ ಮಾಡ್ಯಾರ ದುಡ್ದು ತಿನ್ನೋರಿಗೆ? ಓಟ್ ಹಾಕಿ ಏನ್ ಲಾಭ ರೀ ನಮ್ಗ? ಬಿಜೆಪಿಯ ಭದ್ರಕೋಟೆ ಧಾರವಾಡ ಈ ಬಾರಿ ಗೆದ್ದು ಬೀಗುತ್ತಾ ಕಾಂಗ್ರೆಸ್. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಇದ್ದೀವಿ ನಾವೀಗ. ಹುಬ್ಬಳ್ಳಿ ಅಂದ್ರೆ ಇಲ್ಲೊಂದು ಫೇಮಸ್ ಸರ್ಕಲ್ ಅಂದ್ರೆ ಅದು ರಾಣಿ ಚೆನ್ನಮ್ಮ ಸರ್ಕಲ್. ರಾಣಿ ಚೆನ್ನಮ್ಮ ಸರ್ಕಲ್ ಬಳಿ ಇಲ್ಲಿರುವಂತ ಜನರನ್ನ ಮಾತಾಡ್ತೀನಿ. ಇಲ್ಲಿರುವಂತ ಜನ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳಿ ಮಾತನಾಡೋಣ. ಬನ್ನಿ. ಚುನಾವಣೆಯಲ್ಲಿ ಬಿಸಿಲ ಕಾವಂತೂ ಜೋರಾಗಿದೆ. ಚುನಾವಣಾ ಕಾವ್ ಹೇಗಿದೆ ಅನ್ನುವಂಥದ್ದನ್ನ ಇಲ್ಲಿರುವಂತ ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹೇಗಿದೆ ಹುಬ್ಬಳ್ಳಿಯಲ್ಲಿ ಎಲೆಕ್ಷನ್ ಹವ ಅನ್ನುವಂಥದ್ದನ್ನ, ಹೇಗ್ ನಡೀತಾ ಇದೆ ಸರ್ ಎಲೆಕ್ಷನ್? ಇವತ್ತು 5ನೇ ಬಾರಿಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕಣದಲ್ಲಿ ಇದ್ದಾರೆ. ಅದರಂತೆ ಕಾಂಗ್ರೆಸ್ನವರು ಕೂಡ ಆನಂದ ಸುಟ್ಟಿ ಅಂತ ಹೇಳಿ, ಅವರು ಕೂಡ ವಿನೋದ ಸುಟ್ಟಿ ಅಂತ ಹೇಳಿ. ಮತ್ತು ಬಹುಮುಖ್ಯವಾಗಿ ಈ ಸಲ ನಮ್ಮ ಧಾರವಾಡ ಲೋಕಸಭೆಗೆ ಪರಮ ಪೂಜ್ಯರ ಒಬ್ರು ಇವತ್ತು ಲಿಂಗಾಲೇಶ್ವರ ಶ್ರೀಗಳು ಇವತ್ತು ಸ್ವತಂತ್ರ ರೂಪದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದು ಈ ಸಲ ಅತಿ ದೊಡ್ಡ ಸಮುದಾಯವಾಗಿರ್ತಕ್ಕಂಥ ನಮ್ಮ ಲಿಂಗಾಯತ ಸಮುದಾಯ ಆಗಿರ್ಬೋದು. ಮತ್ತು ಇನ್ನೊಂದಂದರೆ ಶ್ರೀಗಳು ಭಾವೈಕ್ಯತ ಒಂದು ಪೀಠವನ್ನು ಹೊಂದಿದ್ದರಿಂದ ಎಲ್ಲ ಸಮಾಜದವ್ರನ್ನು ಒಳಗೊಂಡಿದ್ದರಿಂದ ಇವತ್ತು ಸ್ವಾಮೀಜಿ ಕಡೆಗೆ ಹೆಚ್ಚು ಒಲವು. ಈಗ ಸ್ವಾಮೀಜಿಗಳು ನಿಂತಿರೋದ್ರಿಂದ ಓಟ್ ಡಿವೈಡ್ ಆಗುತ್ತಾ? ಆಗ ಖಂಡಿತವಾಗಿ ಸರ್, ಖಂಡಿತವಾಗಿ. ಯಾರು ಗೆಲ್ಬೇಕು, ಯಾಕೆ ಗೆಲ್ಬೇಕು? ನಮಗೆ ನನ್ನ ವಿಚಾರದಲ್ಲಿ ಸ್ವಾಮೀಜಿ ಗೆಲ್ಬೇಕು. ಯಾಕೆ ಗೆಲ್ಬೇಕು? ಸ್ವಾಮೀಜಿ ಗೆದ್ರೆ ಅವ್ರಿಗೆ ನೋಡ್ರಿ ಯಾರ ಹಿಂದೆ ದುಡ್ಡು ಮಾಡ್ಬೇಕು ಅನ್ನೋಂಥ ವಿಚಾರ ಇರೋಂಗಿಲ್ಲ. ಆಮೇಲೆ ಸರಳವಾಗಿ ಪ್ರತಿ ಜಿಲ್ಲೆಗೂ ಹೋಗಿ ಅವರನ್ನ ಸಾರ್ವಜನಿಕರಿಗಿಂತ ಬರ್ತಕ್ಕಂಥ ಆಕ್ಷೇಪಣೆಗಳನ್ನ ಸ್ವೀಕರಿಸುವಂಥ ಒಂದು ಮನಸ್ಸಿರುತ್ತೆ. ಹೀಗಾಗಿ ಅವರು ವಿಶೇಷಾಧಿಕಾರಿಗಳಾದ್ರೆ ನಮ್ಗೆ ಉತ್ತಮ. ಜೋಶಿಯವ್ರು ಏನು ಕೆಲಸ ಮಾಡಿಲ್ವಾ? ಅದು ಜೋಶಿಯವ್ರು ಮಾಡಿದ್ದಾರೆ, ಆದ್ರೂ ಬದಲಾವಣೆ ಈ ಸಲ ಲಿಂಗಾಯತ ಸಮಾಜ ಬಯಸ್ತಾ ಇದೆ. ಹೆಂಗ್ ನಡೀತಾ ಇದೆ ಅಣ್ಣ ಎಲೆಕ್ಷನ್? ನಾನು ಡಿಫೆನ್ಸ್ ಸರ್, ಇಂಡಿಯನ್ ಆರ್ಮಿ ಫೋರ್ಸ್. ಜಸ್ಟ್ ಈಗ ಬಂದೆ ನಾ ಈಗ ದಿಲ್ಲಿಯಿಂದ. ಚೆನ್ನಾಗಿದೆ. ವೋಟರ್ ಅಲ್ವಾ ನೀವು? ನಾ ವೋಟರ್. ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀನಿ? ಮೋದಿ ಮತ್ತೆ ಪ್ರಹ್ಲಾದ್ ಜೋಶಿ ಇಲ್ಲಿ ಕ್ಷೇತ್ರದ. ಯಾಕೆ ಅಂದ್ರೆ ನೀವು ಮೋದಿ ನೋಡ್ಬಿಟ್ಟು ಪ್ರಹ್ಲಾದ್ ಜೋಶಿ ಅಲ್ಲ, ಜೋಶಿ ನೋಡ್ಬಿಟ್ಟು ಬಿಜೆಪಿ ವೋಟ್ ಹಾಕ್ತಿದ್ರು? ಇಲ್ಲ, ಬಿಜೆಪಿಗೆ ಅಲ್ಲ, ದೇಶಕ್ಕೋಸ್ಕರ ಮೋದಿನೇ ಗ್ರೇಟ್, ಅವ್ರಿಗೆ ವೋಟ್ ಹಾಕ್ಬೇಕಂತ. ಯಾಕೆ ಕಾಂಗ್ರೆಸ್ಗೆ ಹಾಕ್ಬಾರ್ದು ಅಂತ?
ಕಾಂಗ್ರೆಸ್ ಏನ್ ಮಾಡ್ತಾ ಇದೀವಿ ಸರ್ ಹೇಳಿ, ನೀವು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಕೆಲಸ? ಮಹಿಳೆಗೋಸ್ಕರ ಬಸ್ಕರ ಫ್ರೀ ಮಾಡಿ ಎಲ್ಲ ಮಾಡ್ಕೊಂಡು ಏನಿಲ್ಲ ಇಲ್ಲ. ನಾವು ಡಿಫೆನ್ಸ್ ನಂದು 88,000 ಸ್ಯಾಲರಿ ಇದೆ ಬಿಡಿ, ನೋಡ್ತೀನಿ ಇಂಡಿಯನ್ ಆರ್ಮಿ ಸೋಲ್ಜರ್. ದೇಶದ ಬಗ್ಗೆ ಹೆಮ್ಮೆ ಪಡ್ಬೇಕಂದ್ರೆ ಮೋದಿನೇ ಸೋ ಗ್ರೇಟ್. ಮೋದಿಗೆ ಓಟು. ಸಾಕಷ್ಟು ಜನ ಇದಾರೆ, ಅವ್ರನ್ನೂ ಕೂಡ ಮಾತನಾಡ್ತಾ ಹೋಗ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ, ಜೋರು ನಡೀತಾ ಇದೆ. ಯಾರು ಗೆಲ್ಬೇಕು, ಯಾಕೆ ಗೆಲ್ಬೇಕು ಅಂದ್ರೆ, ಲೋಕಲ್ ಆಗಿ ಹೇಳ್ಬೇಕಾ ಓವರ್ಆಲ್ ಹೇಳ್ಬೇಕಾ? ಓವರ್ಆಲ್ ಅಂದ್ರೆ ಮೋದಿಯವರೇ ಗೆದಿಬೇಕು. ಯಾಕೆ? ಮೋದಿಯವರಿದ್ರೆ ದೇಶ ಇರುತ್ತೆ, ಮೋದಿಯವರು ಇಲ್ಲ ಅಂದ್ರೆ ದೇಶ ಇರಕ್ ಸಾಧ್ಯನೇ ಇಲ್ಲ. ಭಾರತ ಹಾಳಾಗಿ ಹೋಗ್ತದೆ, ಚಿನ್ನ ಛಿದ್ರ ಆಗಿ ಹೋಗ್ತದೆ. ಇಷ್ಟು ದಿನ ಹಾಳಾಗಿ ಹೋಗಿತ್ತಾ? ಆಗ್ತಾ ಇದೆ, ಅದನ್ನು ತಡೆಗಟ್ಟಿದ್ರು ಅವರು. ಓಕೆ, ಇಲ್ಲಿ ಯಾರು ಗೆಲ್ಬೇಕು? ಇಲ್ಲಿ ಇದು ಬಿಜೆಪಿ ಕ್ಯಾಂಡಿಡೇಟ್ ಯಾರೇ ಇರಲಿ, ಅವರು ಜೋಶಿ ಅವರು ಇರಲಿ, ಬೇಕಾದವ್ರು ಇರಲಿ, ಬಿಜೆಪಿ ಕ್ಯಾಂಡಿಡೇಟ್ ಆಗಿದೆ. ಕೆಲಸ ಮಾಡಿದಾರ ಜೋಶಿ ಅವರು? ಮಾಡಿದ್ದಾರೆ. ಈಗ ಇಲ್ಲಿ ಯುವಕರಿಗೆ ಒಬ್ಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಂದ, ಅವರು ಗ್ಯಾರಂಟಿ ಮುಖಾಂತರ ಗೆಲ್ತೀವಿ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ, ಅದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? ಇಲ್ಲ, ಯಾಕಂದ್ರೆ ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಅವರು ಏನು ತಮ್ಮ ಸ್ವಂತ ದುಡ್ಡು ಕೊಟ್ಟು ಬಿಟ್ಟು ಗ್ಯಾರಂಟಿ ಕೊಡ್ತಾ ಇಲ್ಲ. ಒಬ್ಬರ ದುಡ್ಡು ಈ ಕಡೆ ಕಸ್ಕೊಳ್ಳೋದು, ಈ ಕಡೆ ಕೊಡೋದು ಅಷ್ಟೇ, ಅದೇ ಗ್ಯಾರಂಟಿ. ಜನರಿಗೆ ಅರ್ಥ ಆಗ್ತಾ ಇಲ್ಲ ಗ್ಯಾರಂಟಿ ಅಂದ್ರೆ ಏನು, ಎಲ್ಲಿಂದ ಬರುತ್ತೆ ದುಡ್ಡು, ಹೆಂಗೆ ಕೊಡ್ತಾರೆ, ನಮ್ಗೆ ಕೊಟ್ಬಿಟ್ಟು ಅವ್ರಿಗೆ ಏನು ಲಾಭ ಆಗ್ತಾ ಇದೆ. ಅವ್ರು ಕೊಡೋದು 2,000 ರೂಪಾಯಿ ಒಂದು ಮನೆಗೆ, ಅದು ಒಂದು 10 ಮನೆಯಲ್ಲಿ ಒಂದು ಮನೆ 2 ಮನೆ ಕೊಟ್ಟಿರ್ತಾರೆ, ಉಳಿದಿದ್ದು 8 ಮನೆ ಕೊಟ್ಟಿರಂಗಿಲ್ಲ. ಅವ್ರು ಹೇಳೋದೇನು ಎಲ್ಲರಿಗೂ ಕೊಟ್ಟಿದ್ದೇವೆ ಅಂತ ಅಲ್ವಾ? ಸೊ ಹಿಂಗಾದ್ರೆ ಹೆಂಗೆ? ಸೊ ಗ್ಯಾರಂಟಿ ದುಡ್ಡು ಜನರದ್ದೇ, ಅದು ಒಬ್ಬರ ದುಡ್ಡು ಕಸ್ಕೊಳ್ಳೋದು ಇನ್ನೊಬ್ಬರಿಗೆ ಕೊಡೋದು, ಗ್ಯಾರಂಟಿ ವರ್ಕ್ ಆಗಲ್ಲ. ಗ್ಯಾರಂಟಿ ವರ್ಕ್ ಆಗಲ್ಲ, ಸುಳ್ಳು, ಅದು ಕೊಡಬಾರ್ದು. ಅದು ಏನ್ ಹೇಳ್ತೀಯ ಎಲೆಕ್ಷನ್ ಯಾರು ಗೆಲ್ಬೇಕು, ಯಾರು ಪಿ ಎಂ ಆಗ್ಬೇಕು? ಸರ್, ಪಿ ಎಂ ಅಂತ ಬಂದಾದ್ರೂ ನಾವು ನೋಡ್ಬೇಕಾದ್ರೆ ನರೇಂದ್ರ ಮೋದಿ ಅವರ ಆಡಳಿತ ಈ ನಮ್ಮ ಭಾರತ ದೇಶಕ್ಕೆ ಅತ್ಯಮ ಅಮೂಲ್ಯವಾದದ್ದು. ಅದಾಗಿ ಏನು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ನವರು, ಇದೆಲ್ಲ ಒಂದು ಓಟ್ ಗಿಮ್ಮಿಗೋಸ್ಕರ. ಇದು ಯಾವುದೇ ಥರದ ಇದು ಮುಂದೆ ಕಂಟಿನ್ಯೂ ಆಗಲ್ಲ, ಇದು ಗೊತ್ತಾಗುತ್ತೆ ಜನರಿಗೆ. ಜನರಿಗೆ ಅದು ಹೇಳಬೇಕು, ತಾತ್ಕಾಲಿಕ ಅಷ್ಟೇ, ತಾತ್ಕಾಲಿಕ ಅರೆ ತಾತ್ಕಾಲಿಕ, ತಾತ್ಕಾಲಿಕ ಅರೆ ತಾತ್ಕಾಲಿಕ. ಇವರ ಬಜೆಟ್ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಕೈಲಿಂದ. ಆಮೇಲೆ ರೈತರಿಗೆ ಯಾವುದೇ ಸ್ಕೀಮ್ ಇಲ್ಲ, ರೈತರಿಗಿಲ್ಲ. ಎಸ್ಜಿಎಸ್ಗೆ ಕೊಡ್ತಾರೆ ಸರ್, ಯುವಕರಿಗೆ 2,000 ದುಡ್ಡು ಕೊಟ್ಟರೆ ಸಾಲಲ್ದು, ಒಂದು ಎಂಪ್ಲಾಯ್ಮೆಂಟ್ ಒಂದು ಕೊಟ್ಟರೆ ಅವ್ನು ಜೀವನ ಪರಿಗೆ ಒಂದು ಹೊತ್ತು ಊಟಕ್ಕೋಸ್ಕರ ಇದಾಗುತ್ತೆ. ಅವ್ನು ಹೇಳ್ಕೊಂಡಿರ್ತಾನೆ, ಓ ಇಂಥ ಸ್ಕೀಮ್, ಇಂಥ ಗೌರ್ಮೆಂಟು ಇಂಥದ್ದು ನನಗೊಂದು ಇದು ಮಾಡಿದೆ ಅಂತ. ಅದು ಹೋಗಿ ಬಿತ್ತಿ ದುಡ್ಡು ಬಿತ್ತಿ ಇವೆಲ್ಲ ಆಗಲ್ಲ ಸರ್, ನಡೆಯೋದಿಲ್ಲ. ರಾಣಿ ಚೆನ್ನಮ್ಮ ಸರ್ಕಲ್ ಬಳಿ ಇಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ, ಆಟೋ ಡ್ರೈವರ್ಗಳೆಲ್ಲ ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಯಾರು ಗೆಲ್ಲಬೇಕು ಅನ್ನುವಂಥದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಬಿಕಾಸ್ ಇಡೀ ಹುಬ್ಬಳ್ಳಿಲಿ ಸುತ್ತಿರ್ತಾರೆ, ಇಲ್ಲಿರುವಂಥ ಜನರ ನಾಡಿ ಮಿಡಿತ ಏನು ಅನ್ನುವಂಥದ್ದನ್ನು ಕೂಡ ತಿಳ್ಕೊಂಡಿರ್ತಾರೆ. ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂದ್ಬಿಟ್ಟು. ನಮಸ್ಕಾರ ಸರ್. ಸರ್ ನಮಸ್ತೆ. ಆಟೋ ಡ್ರೈವರ್ ಸ್ಪೆಷಲಿ ಕೇಳುವಂಥ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಪ್ರಾಮಿನೆನ್ಸ್ ಇರುತ್ತೆ, ಬಿಕಾಸ್ ಅವ್ರಿಗೆ ಜನರ ನಾಡಿ ಮಿಡಿತ ಗೊತ್ತಿರುತ್ತೆ ಅಂತ. ಬಿಕಾಸ್ ಎಲ್ಲ ಕಡೆ ಸುತ್ತಿರ್ತೀರ, ಸೊ ಹೀಗಾಗಿ ಹೇಗೆ ಅನ್ನಿಸ್ತಾ ಇದೆ ಹುಬ್ಳಿಲಿ ಹೆಂಗಿದೆ ಟ್ರೆಂಡು? ಹುಬ್ಳಿಯಲ್ಲಿ ಟ್ರೆಂಡ್ ಅನ್ನೋಕ್ಕಿಂತ ಇಡೀ ದೇಶದ ಅಂತ ಏನು 2024ನೇ ಎಲೆಕ್ಷನ್ ನಡೀತಾ ಇದೆ. 2024ನೇ ಎಲೆಕ್ಷನ್ದಲ್ಲಿ ಏನು 2023ನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀ ನಮ್ಮ ರಾಜ್ಯದಲ್ಲೇ 10 ಲಕ್ಷಕ್ಕಿಂತ ಎಂಥ ಆಟೋ ರಿಕ್ಷಾ ಚಾಲಕರು ಇದ್ದೀವಿ. ಈ ಗ್ಯಾರಂಟಿಯನ್ನು ಕೊಟ್ಟು ಇಡೀ ಆಟೋ ರಿಕ್ಷಾ ಚಾಲಕರನ್ನ ಮನೇಲಿ ಕುಂದಿರ್ಸೋದು ಕೆಲಸ ಮಾಡಿದ್ದಾರೆ. ಈ ಗ್ಯಾರಂಟಿಯನ್ನು ವರ್ಕೌಟ್ ಆಗಲ್ಲ. ಒಂದು ಧಾರವಾಡ ಜಿಲ್ಲೆಯಲ್ಲಿ ಏನೋ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು 4 ಬಾರಿ ಆರಿಸಿ ಬಂದಿದ್ದಾರೆ. 4 ಬಾರಿ ಆರಿಸಿ ಬಂದರೆ ಆಟೋ ರಿಕ್ಷಾ ಚಾಲಕರು ಯಾವುದೇ ರೀತಿ ಕೆಲಸ ಕಾರ್ಯಗಳು ಮಾಡಿಲ್ಲ. ಇವತ್ತು ಏನೋದೋ ಅವ್ರು ನಿಲ್ತಾರೋ, ಸ್ವಾಮೀಜಿಗಳು ನಿಲ್ತಾರೋ, ಜೋಶಿ ಅವ್ರು ನಿಲ್ತಾರೋ, ಯಾರು ನಿಲ್ತಾರೆ ನಿಲ್ಲಿ, ಆದರೆ ಅವರು ಆಟೋ ರಿಕ್ಷಾ ಚಾಲಕರ ಕೇಂದ್ರದಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ಘೋಷಣೆ ಮಾಡಬೇಕು. ಸುಮ್ಮನೆ ಪುಕ್ಷಾಡಿ ಘೋಷಣೆ ಆಗಬಾರ್ದು. ನಾವು ರೈತರಿಗೆ ನೀರು ಕೊಡ್ತೀವಿ, ಎಲ್ಲಿ ಕೊಟ್ಟರು ಕೆಲಸ ಬಂದ್ರೆ ನೀರು ಕೊಟ್ರಾ? ಆಟೋ ರಿಕ್ಷಾ ಚಾಲಕರಿಗೆ ಏನಾದರೂ ಬೇಡಿಕೆ ಕೊಟ್ರಾ? ಆಟೋ ರಿಕ್ಷಾ ಚಾಲಕರಿಗೆ ಕಾರ್ಮಿಕ ವರ್ಗ ಸೇರ್ಪಡೆ ಮಾಡಿದಾರಾ? ಆಟೋ ರಿಕ್ಷಾ ಚಾಲಕರಿಗೆ ಏನಾದರೂ ESI ಕೊಟ್ಟಿದ್ದಾರಾ? ಆಟೋ ರಿಕ್ಷಾ ಚಾಲಕರಿಗೆ ಏನಾದರೂ ಆರೋಗ್ಯ ಬಗ್ಗೆ ಕೊಟ್ಟಿದ್ದಾರಾ? ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ಏನಾದರೂ ಮನೆ ಕೊಟ್ಟಿದ್ದಾರಾ? ಸುಮ್ಮನೆ ಇವತ್ತು ಹೇಳ್ತಿದ್ದಾರೆ ನಾವು 100,000 ಮನೆ ಕೊಟ್ಟಿದ್ದೀವಿ, 100,000 ಮನೆ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದೀರಾ? 10 ಲಕ್ಷ ಜನ ಇದ್ದೀವಿ ಒಬ್ಬ ಇಡೀ ಕರ್ನಾಟಕದ ರಿಕ್ಷಾ ಚಾಲಕರು. ಇವತ್ತು ವಾಣಿಜ್ಯ ಚಾಲಕ ಕೋಟ್ಯಾನುಗಟ್ಟೆ ನಾವು ಕುಟುಂಬದವ್ರು ಆಗ್ತೀವಿ. ಟ್ಯಾಕ್ಸಿ ಇರ್ಬೋದು, ಟೆಂಪೋ ಇರ್ಬೋದು, ಜೀಪ್ ಇರ್ಬೋದು, ಟ್ರ್ಯಾಕ್ಸ್ ಇರ್ಬೋದು, ಅನೇಕ ವಾಣಿಜ್ಯ ವಾಹನ ಚಾಲಕರಿಗೆ ಏನಾದರೂ ಯಾವ್ದಾದ್ರು ಸರ್ಕಾರ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ಯಾರ ಮೇಲೂ ನಂಬಿಕೆ ಇಲ್ಲ ಅಲ್ವಾ? ಯಾರ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ? ಇವತ್ತು ನೋಡಿ, ನಾವು ನಮ್ಮ ಇದ್ರಿಗೆ ಬಂದವ್ರು ಘೋಷಣೆ ಮಾಡಬೇಕು. ನಾವು ಈ ಮುಂದೆ ಬರುವಂಥದ್ದಲ್ಲಿ ನಾವು ಆಟೋ ಚಾಲಕರಿಗೆ ಏನಾದರೂ ನಿಮಗೆ
ಸರ್ಕಾರದಿಂದ ಘೋಷಣೆ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಯಾರು ಮುಂದೆ ಬರ್ತಾರೋ ಅವ್ರ ಪರವಾಗಿ ನಾವು ವೋಟಿಂಗ್ ಮಾಡ್ತೀವಿ. ನಿಮ್ಗೆ ಯಾರಾದ್ರೂ ಭರವಸೆ ಕೊಟ್ಟರೆ ಮಾತ್ರ ಹೌದು, ಇಲ್ಲಾಂದ್ರೆ ಓಟ ನೋಟ್ ಹಾಕ್ಬಿಡ್ತೀವಿ. ಈಗ ಲಾಸ್ಟ್ ಮೂಮೆಂಟಲ್ಲಿ ನೋಟ್ ಹೊಡಿತಾರಪ್ಪ ನೋಡಿ, ಓಟ್ ಅವ್ರು ನೋಟ್ ಹೊಡಿತಾರೋ ಏನು ಮಾಡ್ತಾರೋ ಅದು ನಮ್ಗೆ ಬೇಕಾಗಿಲ್ಲ. ಅವ್ರು ನಮ್ಮ ಇದ್ರಿಗೆ ಬಂದು ನಮ್ಮ ಜೊತೆ ಚರ್ಚೆ ಮಾಡಬೇಕು. ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ 25,000 ರಿಕ್ಷಾಗಳಿದ್ದಾವೆ, 100,000 ಹೆಚ್ಚು ನಾವು ಮತದಾರರಿದ್ದೀವಿ. ಅವ್ರು ನಮ್ಮ ಜೊತೆ ಯಾರು ಚರ್ಚೆ ಮಾಡ್ತಾರೋ, ಯಾರು ನಿಮ್ಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಇನ್ನೂವರೆಗೆ ಯಾರು ಏನೂ ಮಾಡಿಲ್ಲ. 40-50 ವರ್ಷಗಳಿಂದ ಯಾವ ರಿಕ್ಷಾ ಚಾಲಕರಿಗೆ ಏನೂ ಕೊಟ್ಟಿಲ್ಲ. ಅವ್ರು ಯಾರು ಬಂದು ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೋ, ಕೊಡದೆ ಹೋದ್ರೆ ಮುಂದೆ ಬರುವಂತ ದಿನದಲ್ಲಿ ನಾವೇ ಆಟೋ ರಿಕ್ಷಾ ಚಾಲಕರು ಒಬ್ಬರನ್ನ ಮುಂದಿನ ಸಲ ಎಲೆಕ್ಷನ್ ನಿಲ್ಲಿಸ್ತೇವೆ. ಏನ್ ಹೇಳ್ತೀರಾ? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.